ಸಂಖ್ಯೆ ಆಗಲಿ ನಂಬರ್ಸ್ ಆಗಲಿ ಎಷ್ಟು ಬೇಕು ಅಂತ ಆಗಲಿ ಯಾವುದೂ ಚರ್ಚೆ ಮಾಡಿಲ್ಲ. ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ, ಇಂಥ ಸರ್ಕಾರದ ನಡವಳಿಕೆಯಿಂದಲೇ ಈ ರಾಜ್ಯ ಉಳಿಸ್ಲಿಕ್ಕೆ ಬಹಳ ಜನ ಪೂಕವಾಗಿ ಮಾತನಾಡ್ತಾರೆ. ಓ ಜೆಡಿಎಸ್ ಮುಳುಗೋಗಿತ್ತು ಅದಕ್ಕೋಸ್ಕರವಾಗಿ ಏನೋ ಹೊಂದಾಣಿಕೆ ಮಾಡ್ಕೊಂಡು ಉಳಿಸ್ಕೊಳಕ್ ಹೊರಟವ್ರೆ ಅಂತೇಳಿ ನಾನು ಅಂತ ಕೂಕನ್ನು ಮಾತಾಡ್ತಕ್ಕಂಥವ್ರು ಹೇಳೋದು. ಇವತ್ತು ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಒಂದಕ್ಕೆ ಅಂಟ್ಕೊಂಡು ಕೂತಿಲ್ಲ. ನಾವು ಈ ನಾಡಿಗೆ ಕೊಟ್ಟಂತ ಕೊಡುಗೆ ಏನಿದೆ ಅರ್ಥ ಮಾಡ್ಕೊಳ್ಳಿ. ಜೆಡಿಎಸ್ ಪಕ್ಷದಿಂದ ಈ ರಾಜ್ಯ ಕೊಟ್ಟಂತ ಕೊಡುಗೆ ಏನಿದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತೀನಿ. ಆ ಪಂಕ್ ಮಾತಾಡ್ತಾರಲ್ಲ ವಿಷಯ ಗೊತ್ತಿಲ್ಲದೆ ಅವರಿಗೆ ನಾನು ಮನವಿ ಮಾಡೋದು, ನಾನು 20 ತಿಂಗಳು ಬಿಜೆಪಿ ಜೊತೆ ಸರ್ಕಾರ ಮಾಡಿದೆ. ಇವತ್ತು ನಾನು ಯಾರಾದ್ರೂ ನೆನೆಸ್ಕೊತಾ ಇದ್ರೆ ಕುಮಾರಸ್ವಾಮಿ ಅಂತ ರೆಕಗ್ನಿಷನ್ ಸಿಕ್ಕಿದ್ರೆ ಅವತ್ತಿನ ನನ್ನ ಆಡಳಿತ, ಆ 20 ತಿಂಗಳ ಆಡಳಿತ ಇವತ್ತು ನೆನೆಸ್ಕೊಳ್ತಕ್ಕಂಥದ್ದು. ಇವತ್ತು ರಾಜಕೀಯ ಮಾರ್ಗ ಆಗ್ತಾ ಇದೆ. ಒಂದು ಕಡೆ ಲೂಟಿ ಹೊಡ್ಕೊಂಡು ಕೂತವ್ರೆ, ಇನ್ನೊಂದು ಕಡೆ ಈ ಪರಿಸ್ಥಿತಿಗಳು ಇದೆಲ್ಲ ಸೆಟ್ರೇಟ್ ಮಾಡಬೇಕು ಅಂತಲೇ ಇವತ್ತು ನಾವು ನಾಡಿನ ಹಿತರಕ್ಷಣೆಗೋಸ್ಕರ ಈ ಒಂದು ಮೈತ್ರಿಗೋಸ್ಕರವಾಗಿ ಹೊರಟಿದ್ದೆ, ಮೈತ್ರಿ ಮಾಡ್ತಾ ಇದ್ದೆ. ಇಲ್ಲೇನು ನಾವು ದೇವೇಗೌಡರು ಹೇಳಲಿಲ್ವಾ ನಾನು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡಕ್ ಹೋಗಿದ್ದೀನಪ್ಪ ಅಂತ ಹೇಳೋದು. ಇಲ್ಲಿ ಪ್ರಶ್ನೆ ನಾನು ಎಷ್ಟು ಸೀಟ್ ತಗೋತೀನಿ ಮುಖ್ಯ ಅಲ್ಲ, 28 ಸ್ಥಾನದಲ್ಲಿ ಈ ಮೈತ್ರಿಯ ಒಂದು ಸಂಬಂಧ ಏನ್ ಮಾಡಬೇಕು ಅಂತ ಹೊರಟಿದ್ದೇವೆ. ಇವತ್ತು ಎರಡೂ ಪಕ್ಷಗಳು ಗೆಲ್ಲಬೇಕು ಅಂತಕ್ಕಂಥದ್ದು ನನ್ನ ಮೊದಲನೇ ಆದ್ಯತೆ. ಏನು ಅಹಂಕಾರದಲ್ಲಿ ದುಡ್ಡಿನ ಮದದಲ್ಲಿ ಅಧಿಕಾರದ ಮದದಲ್ಲಿ 20-24 ಸೀಟು ಅಂತ ಹೇಳ್ತಾವ್ರಲ್ಲ ಆಸನದಲ್ಲೂ ಮುಗಿಸ್ಬಿಡ್ತೀವಿ ಅಂತ ಹೇಳಿ, ಇದು ನಮ್ಮುಂದೆ ಇರತಕ್ಕಂಥದ್ದು. 28-28 ಗೆಲ್ಲಬೇಕು. ಈ ನೀರಾವರಿಯ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ನಾಡಿನ ಜನತೆ 28 ಸ್ಥಾನ ಗೆಲ್ಲಿಸಿ ಮನವಿ ಮಾಡ್ತೇನೆ. ಇದೇ ನೀರಾವರಿ ಸೌಲಭ್ಯ ಇವತ್ತು ಮಾದರಿ ಏನಾಗಿದೆ.